ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನೆನಪಿಸಿಕೊಂಡ್ರಿ. ಅವರ ಅದ್ಭುತ ಅಭಿನಯ, ಮುದ್ದು ಮುಖ, ಅದರ ಜೊತೆಗೆ ಅವರು ಕೈಗೆ ಧರಿಸಿದ್ದ ಕಡಗ ಸಹ ಎಲ್ಲರಿಗೂ ನೆನಪಾಗುತ್ತೆ. ವಿಷ್ಣು ಅವರ ಯಾವ ಅಭಿಮಾನಿಯೂ ವಿಷ್ಣುದಾದ ಧರಿಸಿದ್ದ ಕಡಗವನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ವಿಷ್ಣುದಾದಾರಂತೆ ಅದು ಕೂಡ ಜನಪ್ರಿಯವಾಗಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಡಗವನ್ನ ತಿರುಗಿಸ್ತಾ ವಿಶಿಷ್ಟ ಶೈಲಿಯಲ್ಲಿ ನಡೆದುಕೊಂಡು ಬಂದ್ರೆ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತು ಶಿಳ್ಳೆ ಚಪ್ಪಾಳೆ ಹೊಡಿತಿದ್ರು. ವಿಷ್ಣು ಕಡಗ ಅಭಿಮಾನಿಗಳ ಪಾಲಿಗಂತೂ ಸಂಸ್ಕೃತಿಯ ಸಂಕೇತವೇ ಆಗ್ಬಿಟ್ಟಿತ್ತು. ಪ್ರತಿ ದಾದಾರ ಅಭಿಮಾನಿಗಳು ಕೂಡ ಅವರ ರೀತಿಯೇ ಕಡಗವನ್ನ ಧರಿಸ್ತಿದ್ರು. ವಿಷ್ಣು ತೊಡ್ತಿದ್ದ ಕಡಗ ಅವರು ಹೋದ್ಮೇಲೆ ಎಲ್ಲಿಗೆ ಹೋಯ್ತು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಅದನ್ನ ಯಾರು ಹಾಕಿಕೊಳ್ತಿದ್ದಾರೆ? ವಿಷ್ಣು ಅಂತ್ಯಕ್ರಿಯೆಯಲ್ಲಿ ಕಡಗವನ್ನ ಕೂಡ ಭಸ್ಮ ಮಾಡಲಾಯ್ತ. ಹೀಗೆ ನೂರಾರು ಪ್ರಶ್ನೆಗಳು ವಿಷ್ಣುದಾದ ಅವರ ಅಭಿಮಾನಿಗಳಲ್ಲಿ ಮೂಡಿದೆ. ಅಂದಹಾಗೆ ಅವರ ಕೈ ಕಡಗ ಬಂದದ್ದು 1980 ತೆರೆ ಕಂಡ ಸಿಂಹದ ಜೋಡಿ ಚಿತ್ರದ ಮೂಲಕ. ಬೀದರ್ನಲ್ಲಿರೋ ಗುರುದ್ವಾರವೊಂದರಲ್ಲಿ ಸಿಖ್ ಗುರು ಒಬ್ರು ವಿಷ್ಣುದಾದ ಅವರಿಗೆ ಆ ಕಡಗವನ್ನ ತೊಡಿಸಿದ್ರಂತೆ. ಅಂದಿನಿಂದ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯುವವರೆಗೂ ಕಡಗ ಕೋಟಿಕೊಪ್ಪನ ಕೈಯಲ್ಲೇ ಇತ್ತು. ವಿಷ್ಣುವರ್ಧನ್ ನಿಧನದ ಬಳಿಕ ಅವರ ಕಡಗವನ್ನ ತಮ್ಮದಾಗಿಸಿಕೊಳ್ಳಲು ಸಾಕಷ್ಟು ಜನ ಪ್ರಯತ್ನ ಪಟ್ರು. ಆದರೆ ವಿಷ್ಣು ಕುಟುಂಬಸ್ಥರು ಕಡಗವನ್ನ ಯಾರಿಗೂ ಕೊಡಲಿಲ್ಲ. ಅಷ್ಟೇ ಯಾಕೆ, ಸ್ವತಃ ಅಳಿಯ ಅನಿರುದ್ಧ ಅವರಿಗೂ ಸಹ ವಿಷ್ಣು ಕಡಗವನ್ನ ಕೊಡುವುದಕ್ಕೆ ಭಾರತಿ ವಿಷ್ಣುವರ್ಧನ್ ಮನಸ್ಸು ಮಾಡಲಿಲ್ಲ. ವಿಷ್ಣು ಕಡಗ ಈಗ ಸುದೀಪ್ ಕೈಯಲ್ಲಿದೆ, ದರ್ಶನ್ ಕೈಯಲ್ಲಿದೆ, ಅಳಿಯ ಅನಿರುದ್ಧ ಹಾಕಿಕೊಳ್ತಿದ್ದಾರೆ ಅನ್ನೋ ಸಾಕಷ್ಟು ಗಾಸಿಪ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಲೇ ಇರುತ್ತೆ. ಆದ್ರೆ ಎಲ್ಲಾ ಸುದ್ದಿಗಳು ಶುದ್ಧ ಸುಳ್ಳು. ಯಾಕಂದ್ರೆ ವಿಷ್ಣು ಕಡಗ ಇವರ್ ಯಾರ ಬಳಿಯೂ ಇಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಡಗ ಅವರು ನಿಧನರಾದ ಮೇಲೆ ವಿಷ್ಣು ಅವರ ಮನೆಯಲ್ಲಿಯೇ ಇದೆ. ಸಿರಿವಂತನ ಪ್ರೀತಿಯ ಪುತ್ರಿ ಕೀರ್ತಿ ವಿಷ್ಣುವರ್ಧನ್ ಅವರು ಅಪ್ಪನ ಕೈ ಕಡಗವನ್ನ ಜೋಪಾನವಾಗಿ ಕಾಪಾಡಿಟ್ಟುಕೊಂಡು ಬಂದಿದ್ದಾರೆ. ಕೇವಲ ಕಡಗ ಮಾತ್ರವಲ್ಲ, ವಿಷ್ಣುದಾದ ಧರಿಸಿದ್ದ ಉಡುಗೆ, ಆಭರಣ, ವಾಚ್, ಕೊರಳಮಣಿ, ತಲೆಗೆ ಧರಿಸಿದ್ದ ಟರ್ಪನ್ ಮುಂತಾದ ವಸ್ತುಗಳನ್ನ ಕೀರ್ತಿ ಅವರು ಜೋಪಾನವಾಗಿ ಎತ್ತಿಟ್ಟಿದ್ದಾರೆ.